ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಬಿಡುಗಡೆ ಏನ್ ಹೇಳಿ? ಅದನ್ನ ಅವರು ವಿಡಿಯೋ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಈ ಟೈಮಲ್ಲಿ ಬಿಡಬಾರ್ದಾಗಿದೆ, ಇಲ್ಲ ಎಲೆಕ್ಷನ್ ಆದ್ಮೇಲೆ ಬಿಡಬೇಕು, ಎಲೆಕ್ಷನ್ ಮುಂಚೆ ಬಿಡಬೇಕಾಗಿದೆ. ಎರಡರಲ್ಲಿ ಯಾವ್ದೋ ಒಂದು ಮಾಡ್ಬೇಕಾಗಿದೆ. ಜನನೇ ಶಿಕ್ಷೆ ಕೊಡ್ಬೇಕು ಸರ್, ಅವ್ರನ್ನ ಸಂಸದ ಸ್ಥಾನದಿಂದ ಕಿತ್ತಾಕಿ ಎಲೆಕ್ಷನ್ ಗೆ ಬಿಡಬಾರ್ದು. ಹಂಗ್ ಮಾಡ್ಬೇಕು. 2900 ಅಂತ ಇವ್ರು 2900 ಮಾಡಿದಾನೋ ಇಲ್ವೋ ಯಾರು ಗೊತ್ತಿದೆ? ನನಗ್ ಗೊತ್ತಾ ನಿನ್ ಗೊತ್ತಾ? ಯಾರಿಗು ಗೊತ್ತಿಲ್ಲ. ಅವರು JDS ಕಡೆಯವರು ಇಲ್ಲ ನಾವ್ ಅಂತ ಒಂದು ಮಾಡೇ ಇಲ್ಲ, ಇದೆಲ್ಲ ಸುಳ್ಳು ಸುಳ್ಳು. ಅವರು DK ಅವರು ಮಾಡೋ ಕೆಲಸ ಇವಲ್ಲ, ಹಂಗಂತ ಅವ್ರ ಮೇಲೆ ಪಳಿ ಆಗ್ತಾ ಇದ್ದಾರೆ. ಯಾರೇ ಆಗ್ಲಿ ಅದು ಪರ್ಸನಲ್ ಆಗೋಯ್ತಲ್ಲ, ಪರ್ಸನಲ್ ತಗೊಂಡ್ಬಂದು ಜನಗಳಿಗೆಲ್ಲ ತೋರಿಸೋದು ಅದೆಲ್ಲ ತಪ್ಪಾಗುತ್ತಲ್ವಾ? ಆ ಲೇಡೀಸ್ನು ಒಂದು ಒಪ್ಪಿಗೆ ಇರ್ತದೆ, ಒಪ್ಪಿಗೆ ಇದ್ದೇ ಇವರು ಮಾಡೋಕ್ಕಾಗಲ್ಲ, ಇಲ್ಲದೇ ಮಾಡಕ್ ಸಾಧ್ಯವೇ ಇಲ್ಲ. ಯಾರು ಕುಮಾರಸ್ವಾಮಿ ಒಳ್ಳೆ ವ್ಯಕ್ತಿ, ನಾವಿಲ್ಲ ಅಂತ ಹೇಳ್ಬೋದು. ಅದ್ ಬಿಟ್ಟು ಇವರೆಲ್ಲ ಇಂಥವ್ರು ಕಚ್ಚಡಕ್ಕೆ ಮಾಡ್ತಾರಂತ ಯಾರು ಗೊತ್ತಿರುತ್ತೆ? ಈ ಇತ್ತೀಚಿನ ದಿನಗಳಲ್ಲಿ ಈ ಅಶ್ಲೀಲ ವಿಡಿಯೋಗಳು ಅನ್ನೋವಂಥದ್ದು ತುಂಬ ಓಡಾಡ್ತಾ ಇದೆ, ಇದು ಏನಾದರೂ ಮಾರಕ ಆಗುತ್ತಾ ಮೈತ್ರಿಗೆ? ಮೈತ್ರಿಗೆ ತುಂಬ ಏಟ್ ಬಿದ್ದಿದೆ ಸರ್. ಇಬ್ಬರು ಲಾಭ, ಮೂರನೇ ಲಾಭ ಆಗಿದೆ ನೋಡಿ. ಇವರಿಬ್ಬರಿಗೂ ಇಲ್ಲ, ಕಾಂಗ್ರೆಸ್ಗೆ ಆಗ್ತಾರೆ ಜನ. ಮೈತ್ರಿ ಅವರೇ ಕಿತ್ತಾಡ್ತಿದ್ದಾರೆ, ಕಿತ್ತಾಡ್ತಾರೆ ಅವರವರೇ ಕಿತ್ತಾಡ್ತಾರೆ. ಈ ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಅಂತ ಅಂದ್ರೆ ಈ ತರ ಅಶ್ಲೀಲ ವಿಡಿಯೋಗಳನ್ನ ಬಿಡೋದು, ಇದು ಯುವಶಕ್ತಿಗೆ ಮಾರಕನ ಹೇಗೆ ನಿಮ್ಮ ಪ್ರಕಾರ? ಏನು ಒಂದ್ ಲೆಕ್ಕದಲ್ಲಿ ಮಾರ್ಕನೇ ಸರ್, ಇವೆಲ್ಲ ಮಾಡಬಾರ್ದು, ಮಾರ್ಕನೇ ಇದು. ಯಾರಾದ್ರೂ ನೋಡಿದ್ರೆ ಏನಂತಾರೆ ಹೇಳಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು. ಈ ತರ ಘಟನೆಗಳು ಕರ್ನಾಟಕ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಆಗ್ಬಾರ್ದು ಸರ್. ಕಾನೂನು ಬಗ್ಗೆ ಅಲ್ಲ, ನಿಮ್ಮ ವೈಯಕ್ತಿಕವಾಗಿ ಕೇಳ್ತೀನಿ, ಪ್ರಜ್ವಲ್ ರೇವಣ್ಣ ಅವರ ಈ ಅಶ್ಲೀಲ ವಿಡಿಯೋ ಬಿಡುಗಡೆ, ಅದಾದ್ಮೇಲೆ ರಾಜಕೀಯದಲ್ಲಿ ಒಂದಿಷ್ಟು ಬದಲಾವಣೆ ಆಗ್ತಾ ಇದೆ, ಇವೆಲ್ಲ ಅವ್ರಿಗೆ ಯಾವ ಥರ ಶಿಕ್ಷೆಗಳನ್ನ ಕೊಡ್ಬೋದು ಸರ್? ಜನನೇ ಶಿಕ್ಷೆ ಕೊಡ್ಬೇಕು ಸರ್ ಅದಕ್ಕೆ. ಜನನೇ ಅವ್ರನ್ನ ಸಂಸದ ಸ್ಥಾನದಿಂದ ಕಿತ್ತಾಕಿ ಅವ್ರು ಇದಕ್ಕೆ ಬಿಡಬಾರ್ದು ಸರ್, ಎಲೆಕ್ಷನ್ಗೆ ಬಿಡಬಾರ್ದು. ಹಂಗೆ ಮಾಡ್ಬೇಕು ಸರ್, ಖಂಡಿತ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಎಲೆಕ್ಷನ್ ನಡೆಯೋ ಸಮಯದಲ್ಲಿ ಹಾಸನದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಬಿಡುಗಡೆ, ಏನು ಹೇಳ್ತೀರಾ ಸರ್? ಹಾಸನ ಅದು ಅದು ಹೆಂಗೂ ಹೇಳೋಕ್ಕಾಗಲ್ಲಪ್ಪ, ಅದು ಬಂದು ತಪ್ಪು, ತಪ್ಪೇ ಅದು. ಯಾಕಂದರೆ ಹೆಣ್ಮಕ್ಳನ್ನ ಏನೋ ಮಾಡಿದ್ದಾರೆ ಅಂತ ಅವರು ಮಾತಾಡ್ಕೊತಾರೆ, ಅದು ತಪ್ಪು, ತಪ್ಪೇ. ನಿಜ ಆದರೆ ತಪ್ಪು, ಸುಳ್ಳಾದರೆ ಇಲ್ಲ. ಅವರವರ ಕೆಟ್ಟತನಕ್ಕೆ ಹೆಣ್ಮಕ್ಳು ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ದಾರೆ ಅಂದರೆ ಈಗ ಅವರು JDS ಕಡೆಯವರು ಇಲ್ಲ ನಾವು ಅಂತ ಒಂದು ಮಾಡೇ ಇಲ್ಲ, ಇದೆಲ್ಲ ಸುಳ್ಳು ಸುಳ್ಳು. ಅವರು DK ಅವರು ಮಾಡೋ ಕೆಲಸ ಇವಲ್ಲ, ಹಂಗಂತ ಅವ್ರ ಮೇಲೆ ಪಳಿ ಆಗ್ತಾ ಇದ್ದಾರೆ. ಅದು ಅವ್ರ ಮಾಡ್ತಾರಾ ಇಲ್ಲ ಇವ್ರು ಮಾಡ್ತಾರಾ ಅದು ನಮಗೆ ಗೊತ್ತಿಲ್ಲ. ಮುಂದಕ್ಕೆ ತೀರ್ಮಾನ ಏನು ಬರುತ್ತೋ ಅದೇ ಸರ್. ಒಬ್ಬ ನಾರ್ಮಲ್ ಮನುಷ್ಯ ಮಾಡಿದರೆ, ತಪ್ಪು ಮಾಡಿದರೆ ಕಾನೂನು ಒಂದು ಶಿಕ್ಷೆ ಕೊಡುತ್ತೆ, ಆದರೆ ಇವರು ಹೆಸರಾಂತ ವ್ಯಕ್ತಿ, ಇವ್ರದೇ ಆದಂಥ ಒಂದು ವರ್ಚಸ್ಸಿತ್ತು, ಪಕ್ಷ ಬೇಡ, ಇವ್ರದೇ ಆದಂಥ ಒಂದು ವರ್ಚಸ್ಸಿತ್ತು, ಅದಲ್ಲದೆ ಸಂಸದರು ಕೂಡ ಆಗಿದ್ದರು, ಹಾಲಿ ಸಂಸದರು. ಇವ್ರಿಗೆ ಒಂದು ಫಾಲೋವರ್ಸ್ ಅಂತ, ಒಂದು ಬ್ಯಾಕ್ಗ್ರೌಂಡ್ ಫಾಲೋವರ್ಸ್ ಅಂತ ಇರ್ತಾರೆ, ಅವ್ರ ಮೇಲೆ ಯಾವ ಥರ ಪ್ರಭಾವ ಬೀರ್ಬೋದು ಸರ್ ಈ ಥರ ವಿಚಿತ್ರವಾದ ಘಟನೆಗಳೆಲ್ಲ? ಅದಕ್ಕೆ ನಾನೇನು ಹೇಳೋಕ್ಕಾಗಲ್ಲಪ್ಪ, ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲೇಬೇಕು, ಅದೇನು ಮಾಡೋಕೆ. ಸಾರ್ವಜನಿಕರಾಗಿ, ಭಾರತೀಯ ನಾಗರಿಕರಾಗಿ ಯಾವ ಥರ ಶಿಕ್ಷೆ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತೀರಿ? ಅಪ್ಪ ಏ ಅಷ್ಟು ದೊಡ್ಡ ಜಡ್ಜ್ ಇಲ್ಲ ನಾನು. ಒಟ್ಟಲ್ಲಿ ತಪ್ಪು ಮಾಡಿದರೆ ಕಾನೂನು ಏನಿದೋ ಆ ಶಿಕ್ಷೆ ಅವ್ರಿಗೆ ಕೊಡಲಿ, ಮಾಡಿದ್ರೆ ಇಲ್ಲಾಂದ್ರೆ ಬೇಡ, ಯಾರೇ ತಪ್ಪು ಮಾಡಲಿ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳಿ ಸರ್. ಕಾನೂನಲ್ಲಿ ಒಂದು ಮಾತಿದೆ, ತಪ್ಪು ಮಾಡಿದವನಿಗಿಂತ ತಪ್ಪು ಮಾಡೋದಕ್ಕೆ ಪ್ರೋತ್ಸಾಹ ಮಾಡೋನು ಕೆಟ್ಟವನು. ಇದನ್ನ ರಾಜಕೀಯವಾಗಿ ಬಳಸ್ತಾ ಇದ್ದಾರೆ, ಯಾವ ಪಕ್ಷದವರು ಏನು ಅನ್ನೋದು ತನಿಖೆ ಆದ್ಮೇಲೆ ಗೊತ್ತಾಗೋದು. ಈ ಘಟನೆಗಳೆಲ್ಲ ಒಳ್ಳೇದಾ ಮುಂದಿನ ಜನತೆಗೆ ಮತ್ತು ಯುವ ಜನತೆಗೆ ಈ ರಾಜಕೀಯವಾಗಿ ಬಳಸೋದು, ಈ ವಿಚಾರಗಳನ್ನ ಮುಂದೆ ತಂದಿಟ್ಕೊಂಡು ಹೇಗೆ ಏನು ಹೇಳ್ತಾರೆ ಸರ್ ನಿಮ್ಮ ಅನುಭವ? ಇಲ್ಲ ಅದು ರಾಜಕೀಯ ಮಾಡಬಾರ್ದು, ತಪ್ಪು ಮಾಡ್ದ ಮಾಡ್ದ ಹಿಡ್ಕೊಂಡ್ರು ಹಿಡ್ಕೊಂಡ್ವಿ, ಕಾನೂನು ಮುಂದೆ ನಿಲ್ಲಿಸ್ಕೊಂಡು ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದನ್ನ, ಶಿಕ್ಷೆ ಆದರೆ ಶಿಕ್ಷೆ, ಇಲ್ಲ ಅಂದರೆ ಒಳ್ಳೆಯದೆ. ಅಂದರೆ ನಿಮ್ಮ ಪ್ರಕಾರ ಯಾರೇ ತಪ್ಪು ಮಾಡಲಿ ಅದನ್ನು ಪ್ರೋತ್ಸಾಹ ಮಾಡಿದವ್ರಿಗೂ ಶಿಕ್ಷೆ ಆಗಬೇಕು, ಅದನ್ನು ಮಾಡಿದವರಿಗೂ ಶಿಕ್ಷೆ ಆಗಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು ಸರ್. ಹಾಗೇನೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ನೀವು ನೋಡ್ತಾ ಇರ್ತೀರಾ, TV ಚಾನೆಲ್ಗಳಾಗಲಿ ಒಂದು ವಿಚಾರಗಳನ್ನ ನೋಡ್ತಾ ಇರ್ತೀರಾ, ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಹೋಗ್ತಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ನಾನು ಗೊತ್ತಿಲ್ಲ ಸರ್, ಗೊತ್ತಿಲ್ಲ, ಮಾತಾಡೋಕ್ಕೂ ಇಷ್ಟಪಡೋದು ಇಲ್ಲ, ಅದ್ರ ಗೊತ್ತಿಲ್ಲ. ನಾನು ಗೊತ್ತಿದ್ರೆ ತಾನೇ ಏನಾರು ಮಾತಾಡೋದು, ನನಗೆ ಇದು ಗೊತ್ತಾಗಿತ್ತು. ಇಷ್ಟಿರಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕಂದ್ರೆ ನಮ್ಮ BJP ಸರ್ಕಾರ ಬರಬೇಕು, ನಮ್ಮ ಕ್ಷೇತ್ರಕ್ಕೆ ಹತ್ರ ಇರೋವ್ರು ಗೆಲ್ಲಬೇಕು, ಅದೇ ಬೆಂಬಲವಾಗಿ ನಾವು ಇವ್ರನ್ನ ಮೋದಿ ಅವ್ರನ್ನ ಗೆಲ್ಲಿಸ್ಕೋಬೇಕು, ಇದು ನಮ್ಮ ಆಸೆ, ಅದನ್ನು ನಿಮ್ಗೆ ಹೇಳಿದ್ದೀನಿ ಸರ್. ಮಿಕ್ಕಿದ ಅದೆಲ್ಲ ಪ್ರಜ್ವಲ್ ಈಗಿನ ವೈರಲ್ ವಿಚಾರವೂ ಬೇಡ, ಆದರೆ ಈ ರೀತಿ ಘಟನೆಗಳು ನಿಮಗೆ ಈ ಅಶ್ಲೀಲ ವಿಡಿಯೋಗಳನ್ನ ಬಿಡೋದು, ಅದನ್ನು ರಾಜಕೀಯವಾಗಿ ಬದಲಾವಣೆಯನ್ನು ಮಾಡುವಂಥದ್ದು,
ಆಮೇಲೆ ಆ ಪಕ್ಷ ಈ ಪಕ್ಷ ಅಂತ ಪಕ್ಷವಾಗಿ ವ್ಯಕ್ತಿ ಮಾಡಿರೋ ತಪ್ಪನ್ನು ಹಿಡ್ಕೊಂಡು ಪಕ್ಷವಾಗಿ ಮಾತಾಡೋವಂಥದ್ದು ಸರಿನಾ ಸರಿ ತಪ್ಪು ಅದು ತಪ್ಪು ಸರ್. ಯಾರೇ ಆಗಲಿ ಅದು ಪರ್ಸ್ನಲ್ ಆಗೋಯ್ತಲ್ಲ, ಆ ಪರ್ಸ್ನಲ್ ತಗೊಬಂದು ಜನಗಳಿಗೆಲ್ಲ ತೋರಿಸೋದು ಅದೆಲ್ಲ ತಪ್ಪಾಗುತ್ತಲ್ವಾ? ಯಾವುದೇ ವ್ಯಕ್ತಿ ಆದರೂ ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು. ಪ್ರತಿಯೊಬ್ಬರು ತಪ್ಪು ಮಾಡಿರ್ತಾರೆ, ಅದನ್ನ ತೆಗೆದು ಈಚೆ ತೋರಿಸ್ದಾಗಲೇ ಆ ತಪ್ಪನ್ನು ಕಾಣಿಸೋದು. ಪ್ರತಿಯೊಬ್ಬರು ಮಾಡ್ತಾರೆ, ಅದನ್ನ ಆಚೆ ವ್ಯಕ್ತಿ ಬೇಡ. ಈಗ ಅವರೊಬ್ಬರು ಸಂಸದರು, ಅತ್ಯುನ್ನತ ಸ್ಥಾನದಲ್ಲಿರುವಂಥವ್ರು, ಅವರನ್ನು ನೆಚ್ಚಿಕೊಂಡು ಒಂದು ಕ್ಷೇತ್ರವೇ ಇದೆ, ಒಂದು ಜಿಲ್ಲೆಯೇ ಇರುತ್ತೆ. ಇವರೆಲ್ಲ ಈ ಥರ ಮಾಡಿದಾಗ ಅವ್ರನ್ನ ಅನುಯಾಯಿಗಳು ಅಂದರೆ ಫಾಲೋವರ್ಸು ಕೆಟ್ಟದಾರಿ ಹಿಡಿಬೋದು, ಅವರಿಗೂ ತೊಂದರೆ ಆಗ್ಬೋದು ಅಂತ ಹೇಳ್ತೀವಿ. ಹೇಳೋಕ್ಕಾಗಲ್ಲ ಸರ್, ಯಾವ ಥರನ ಆಗ್ಬೋದು ಅದು. ನಾವು ಇದಕ್ಕೆಲ್ಲ ನಾವು ಹೇಳೋಕ್ಕಾಗಲ್ಲ, ಅದು ಅವ್ರವ್ರ ಒಪಿನಿಯನ್ನು, ಅವ್ರವ್ರ ಪರ್ಸ್ನಲ್ಲು. ನಾವು ಇದರಲ್ಲಿ ಎಂಟರ್ಪೇರ್ ಆಗೋಕ್ಕಾಗಲ್ಲ. ಆದರೆ ಇದನ್ನೆಲ್ಲ ಈ ರಾಜಕೀಯಕ್ಕೆ ಬಳಸ್ಕೊಳ್ಳೋದು ತಪ್ಪು ಅಷ್ಟೇ. ಸರ್, ಹೀಗೆ ನಿಮಗೆ ಸಾರ್ವಜನಿಕರನ್ನ ಮಾತಾಡ್ತಾ ಒಂದು ಮಾತು ಹೇಳಿದರು, ಇವರಿಗೆಲ್ಲ ಕಠಿಣವಾದ ಶಿಕ್ಷೆ ಆಗಬೇಕು. ಈ ಕಠಿಣ ಶಿಕ್ಷೆ ಮುಂದೆ ಬರುವಂಥ ಯುವ ರಾಜಕಾರಣದವರಿಗೆ ಮಾರ್ಗದರ್ಶನ ಆಗಬೇಕು. ಈ ಥರ ಮಾಡಬಾರ್ದು ತಪ್ಪು ಅಂತ ನಿಮ್ಮದು ಅದೇ ಒಪಿನಿಯನ್? ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು ಸರ್. ಯಾರಾದರೂ ಸರಿ ತಪ್ಪು ಮಾಡಿದ್ದು ಅದು ಪ್ರೂವ್ ಆದರೆ ಶಿಕ್ಷೆ ಕೊಡಲೇಬೇಕು. ತನಿಖೆ ನಂತರ ಶಿಕ್ಷೆ ಕೊಡಬೇಕು. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಕೊಡಬೇಕಲ್ಲ ಸರ್. ಯಾರಾದರೂ ಏನು ಸರ್, ಬಡವನಾದರೂ ಕೊಡಬೇಕು, ಶ್ರೀಮಂತನಾದರೂ ಕೊಡಬೇಕು, ಒಂದೇ ಕಾನೂನು ಆಗಿರಬೇಕು. ಪಕ್ಷ ಆಯಿತು, ಮತದಾನ ಆಯಿತು, ಆದರೆ ಒಂದು ಪ್ರಶ್ನೆ, ಹಿರಿಯರು ನೀವು ತಿಳ್ಕೊಂಡಿರ್ತೀರ, ಈ ರಾಜಕೀಯ ಅಂತ ಬಂದಾಗ ಇತ್ತೀಚಿನ ದಿನಗಳ ಬೆಳವಣಿಗೆ, ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಬಿಡುಗಡೆ, ಏನೇಳ್ತು? ಅದು ಬಿಡಿ, ಅವ್ರವ್ರು ಮಾಡ್ಕೊಂಡ್ರಂತ ತಪ್ಪುಗಳಿಗೆ, ಆ ತಪ್ಪೇ ದೊಡ್ಡದು, ಮಾಡಬಾರ್ದಾಗಿತ್ತು ಮಾಡ್ಕೊಂಬಿಡವ್ರೆ. ಅದನ್ನು ಯಾವ ಮೂಮೆಂಟಲ್ಲಿ ಬಿಡಬೇಕಾಗಿತ್ತು ಅವಾಗ ಮೊದಲೇ ಬಿಡಬೇಕಾಗಿತ್ತು. ಇವರು ಯಾವಾಗ ಏನೋ ಎಲೆಕ್ಷನ್ ಆಗೋ ಮುಂಚೆನೇ ಬಿಡಬೇಕಾಗಿತ್ತು. ಎಲೆಕ್ಷನ್ ಆದಮೇಲೆ ಮೊದಲನೇ ಅಂತ ಆಗ್ಬಿಟ್ಟು ಎರಡನೇ ಅಂತ ಆಗ್ಬಿಟ್ಟು ಆಮೇಲೆ ಬಿಟ್ಟರೆ, ಅದರಿಂದ ಅದು ಹೊಡ್ತಾ ಬೀಳುತ್ತೆ ಅಂತಲೇ ಮಾಡಿದ್ದು. ಅದು ಇಲ್ಲಿ ಉತ್ತರ ಭಾರತದಲ್ಲಿ ಹೊಡ್ತಾ ಬಿಡ್ತವೆ, ಹೊಡ್ತಾ ಯಾವುದೇ ಕಾರಣಕ್ಕೂ ಉತ್ತರ ಭಾರತ ಹೊಡ್ತಾ ಬೀಳಲ್ಲ ಅವರಿಗೆ. ಯಾಕಂದರೆ ಇದು ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಿರೋದು, ರಾಜ್ಯಗಳಲ್ಲಿ ಒಂದು ಸ್ಟೇಟ್ಗೆ ಮಾತ್ರ ಸಂಬಂಧಪಟ್ಟಿರೋದು. ಅದನ್ನು ನಾವು ಮಾಡಿಕೊಂಡ್ರೆ ನಾವು ಮಾಡಿ ತೋರಿಸ್ಕೊಳ್ಬೇಕು ಅಷ್ಟೇ ಹೊರತು ಸೆಂಟ್ರಲ್ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ. ಎಲೆಕ್ಷನ್ನು ಬದಿಗಿಡೋಣ, ರಾಜಕೀಯವನ್ನು ಬದಿಗಿಡೋಣ, ಆದರೆ ಒಬ್ಬ ವ್ಯಕ್ತಿ, ಹಿರಿಯ ವ್ಯಕ್ತಿ, ಮತ್ತು ರಾಜಕೀಯವಾಗಿ ಪಕ್ಷ ಒಂದೊಳ್ಳೆ ಪಕ್ಷದಿಂದ ಬಂದಂಥವರು, ಮತ್ತು ಅವರೇ ಕೂಡ ಸಂಸದರು, ಅಲ್ಲಿ ಸಂಸದರಾಗಿದ್ದಂಥವ್ರು, ಅವ್ರಿಗೆ ಫಾಲೋವರ್ಸ್ ತುಂಬ ಜನ ಇರ್ತಾರೆ. ಸಣ್ಣ ಪುಟ್ಟ ಸೆಲೆಬ್ರಿಟಿ ಅಂದ್ರೆ ಫಾಲೋವರ್ಸ್ ಇರ್ತಾರೆ, ಅವ್ರು ಮಾಡೋದನ್ನು ಕಾಪಿ ಮಾಡ್ತಾ ಇರ್ತಾರೆ. ಈ ವ್ಯಕ್ತಿ ಈ ಥರ ಕೃತ್ಯ ಮಾಡಿರೋದು ಯುವ ಜನತೆಗೆ ಯಾವ ರೀತಿ? ಇನ್ನೊಂದು, ಅವರು ಮಾಡ್ಕೊಂಡಿರೋಂಥದ್ದು ಒಂದು ದೊಡ್ಡ ದೊಡ್ಡ ತಪ್ಪದು, ಮಾಡಬಾರ್ದಾಗಿತ್ತದು. ಅದನ್ನು ಅವರು ವಿಡಿಯೋ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇರಲಿಲ್ಲ. ಅದನ್ನು ಹೋದ್ರಲ್ಲಿ ಇವ್ರು ಮಡಿಕೊಂಡಿದ್ರೆ ಇನ್ನೊಬ್ರಿಗೆ ಯಾಕೆ ತೋರಿಸ್ಕೊಳ್ಳೋಂಥದ್ದು ಅವಶ್ಯಕತೆ ಇರಲಿಲ್ಲ. ಅದನ್ನು ಕಾಪಿ ಮಾಡ್ಕೊಂಡು ಅವರು ಮಾಡ್ಕೊಂಡ್ರು. ಓಲಿ, ಅದನ್ನು ಮಾಡ್ಕೊಳ್ಬೇಕಾಗಿದೆ ಯಾರು ಮಾಡಿಕೊಂಡ್ರು? ಅವ್ರು ದೊಡ್ಡ ವ್ಯಕ್ತಿಗಳು ಮಾಡಿಕೊಂಡ್ರು, ಅದು ಬಿಡಿ. ಆ ದೊಡ್ಡ ವ್ಯಕ್ತಿಗಳು ಬೇಡದೇ ಇರೋದು ಮಾಡಬೇಕಾಗಿ ಟೈಮಲ್ಲಿ, ಈ ಟೈಮಲ್ಲಿ ಒಂದು ಬಿಡಬಾರ್ದಾಗಿತ್ತು, ಇಲ್ಲ ಎಲೆಕ್ಷನ್ ಆದಮೇಲೆ ಬಿಡಬೇಕಾಗಿತ್ತು, ಎಲೆಕ್ಷನ್ ಮುಂಚೆ ಬಿಡಬೇಕಾಗಿತ್ತು, ಎರಡರಲ್ಲಿ ಯಾವುದೋ ಒಂದು ಮಾಡಬೇಕಾಗಿತ್ತು. ಒಂದು ಇವಾಗ ನಡೆಯೋ ದಾರಿ ಇದ್ದರೆ ಈ ಥರ ನಡೆಸ್ಬಿಡ್ಬೇಕು, ಇಲ್ಲ ಆ ಥರ ನಡೆಸ್ಬಿಡ್ಬೇಕಾಗಿತ್ತು. ಈ ಸೆಂಟ್ರಲ್ ತಗೊಂಬಂದ್ಬಿಟ್ಬಿಟ್ಟು ಇವಾಗ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಇವಾಗ ಅವ್ನು ಓಡೋಗ್ಬಿಟ್ಟ, ಇವಾಗ ಅವ್ರ ಅಪ್ಪನ ತಗೊಂಡು ಓಡೆ ಹಾಕಿದ್ರು, ಅವ್ರ ಅಪ್ಪಂದು ಏನು ಬೆಳೆದಿರೋದು ಕೆಲಸಗಳು ಮಾಡೋದು, ಆ ಅವರು ಯಾವ್ಯಾವ ಹುಡುಗಿರು, ಇವಾಗ ಅವರೆಲ್ಲ ಕರ್ಕೊಂಬರೋಕ್ಕಾಗತ್ತಾ? ಅವರೆಲ್ಲ ಬರ್ತಾರಾ? ಯಾರು ಬರಲ್ಲ. ಬರಲ್ಲ ಅಂದರೆ ಬಂದಾಗ ಮಗ ತೋರಿಸ್ಕೊಳಕ್ಕಾಗಲ್ಲ, ಅವಮಾನ ಆಗುತ್ತವೆ, ಇವೆಲ್ಲ ನಡೀತವೆ. ಬಟ್ ಅವನು ಮಾಡಬಾರ್ದು ಅಂದರೆ ಸಂಸತ್ತು ಒಬ್ಬ ನಮ್ಮ ಜನಪ್ರತಿನಿಧಿ ಆದಮೇಲೆ ಮಾಡಬಾರ್ದು, ಅದು ಒಟ್ಟು ತಪ್ಪದು. ವೈಯಕ್ತಿಕವಾಗಿ ತಪ್ಪು ಮಾಡಿದ್ರು ಹೆಣ್ಮಕ್ಳು ಮರ್ಯಾದೆ ಕಳೆಯುವಂಥದ್ದು, ಯುವ ಜನತೆ ಹಾಳು ಮಾಡೋದನ್ನು ಮಾಡಬಾರ್ದು. ಲೇಡೀಸ್ಗಳು ಇವಾಗ ಅವ್ರು ಒಪ್ಪಿಗೆಲ್ದಂಗೆ ಮಾಡಲ್ಲ, ಅದು ಒಂದು ಆ ವಿಡಿಯೋಗಳನ್ನ ನೋಡಿದ್ರೆ ಆ ಲೇಡೀಸ್ಗಳೆಲ್ಲ ಅವ್ರ ಪವರ್ ಇದೆ, ಅವರೂ ಹಂಗೆ ಇದ್ದಾರೆ. ಅವರೂ ಯಾವುದೇ ಇವಾಗ ಒಬ್ಬ ವ್ಯಕ್ತಿಗಿಂತ ಒಬ್ಬ ವ್ಯಕ್ತಿಗೆ ಕಲೆಕ್ಷನ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಏನು ಮಾಡೋಕ್ಕಾಗಲ್ಲ. ಇವಾಗ ನೀವೇ ಆಗಲಿ ನಾನೇ ಆಗಲಿ, ನಿಮ್ಮಲ್ಲಿ ನಮ್ಮ ಕಲೆಕ್ಷನ್ ಇದ್ದರೆ ತಾನೇ ನೀವು ಏನು ಮಾತಾಡೋಕ್ಕಾಗುತ್ತೆ, ಇಲ್ಲಾರ ಏನೂ ಇಲ್ಲ, ನಮಗೂ ನಿಮ್ಗೆ ಏನೂ ಇಲ್ಲ ಅಲ್ಲಿ. ಹಾಗೆ ಅವಳು ಒಂದು ಆ ಲೇಡೀಸೂ ಒಂದು ಒಪ್ಪಿಗೆ ಇರ್ತದೆ, ಒಪ್ಪಿಗೆ ಇದ್ದೇ ಇವರು ಮಾಡೋಕ್ಕಾಗತ್ತೆ, ಇಲ್ಲದೇ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾರನ್ನು. ಹಾಂ, ಆದರೆ ಸರ್ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಂಡಿದ್ದು ತಪ್ಪೇ ಅಲ್ವಾ? ಅದೇ ದೊಡ್ಡ ತಪ್ಪೇ ಹೇಳ್ತಿದ್ದಲ್ಲ ನಾನು, ಅವ್ರು ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಾರೆ ಇವಾಗ ಬೇಡದೇ ಇರೋದು ಇವಾಗ ಹೇಳ್ತಿಲ್ವಾ? ಇವಾಗ ಇವ್ರವ್ರು ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಇವ್ರಿಗೆ ಬರ್ತದೆ. ಇದೆ ಇವಾಗ ನಾನು ಮಾಡಿದ ತಪ್ಪಿಗೆ ಎಲ್ಲ ಅವ್ರವ್ರಿಗೆ ತಿರ್ಕೊಳ್ತಾ ಇರ್ತದೆ. ಒಳ್ಳೆ ಇದು ಬಳ್ಳಿ ಸುತ್ಕೊಂಡಂಗೆ, ಈ ಕಡೆಯಿಂದ ಆ ಕಡೆ ಹೋಗಿ ಆ ಕಡೆಯಿಂದ ಈ ಕಡೆ ಹೋಗಿ ಎಲ್ಲೆಲ್ಲ ಸುತ್ಕೊಬೇಕು, ಎಲ್ಲೆಲ್ಲ ಸುತ್ಕೊಂಬಿಡ್ತಾರೆ. ಇವಾಗ ಯಾರ್ಯಾರಿಗೋ ಬೇಡದಾಗೈತೆ ಅವರೆಲ್ಲ ಬಂದು ಇವಾಗ ಅವರೆಲ್ಲ ಹೋಗೋರು ಜೈಲಿಗೆ, ನೆಕ್ಸ್ಟ್ ಇನ್ನೂ ಜೈಲಿಗೆ ಹೋಗ್ಬೇಕು. ತಪ್ಪು ಯಾರೇ ಮಾಡಿದ್ರು ತಪ್ಪೇ, ತಪ್ಪಿಲ್ಲ ಅಂತ ಹೇಳಕ್ ಹೋಗಲ್ಲ, ತಪ್ಪು ತಪ್ಪೇ ಅದು, ಅದು ಮಾತ್ರ ನಾನು ಹೇಳಕ್ ಹೋಗಲ್ಲ. ತನಿಖೆ ಕೂಡ ನಡೀತಾ ಇದೆ, ಆದರೆ ತಪ್ಪು ಮಾಡಿದವರು ತಪ್ಪು ಮಾಡೋಕ್ಕೆ ಪ್ರೋತ್ಸಾಹ ಮಾಡಿ ಅದನ್ನು ಮುಂದೆ ಹೊರಗಡೆ ಈ ವಿಚಾರಕ್ಕೆ ಬಂದರೆ ಅಶ್ಲೀಲವಾಗಿ ಬಿಟ್ಟವರು ಹೊರಗಡೆ, ಎರಡೂ ತಪ್ಪಾಗ್ತವೆ. ಶಿಕ್ಷೆ ಎಲ್ಲರಿಗೂ ಕೊಡಲೇಬೇಕು ಅಂತ ಕೊಡಲೇಬೇಕು. ಯಾಕೆ ಕೊಡಬಾರ್ದು? ಯಾವ ಬಿಟ್ಟಿರೋನಿಗೂ ಕೊಡಬೇಕು, ಅದನ್ನು ಓಪನ್ ಮಾಡಿದ್ರು ಕೊಡಬೇಕು, ಇವನಿಗೂ ಕೊಡಬೇಕು. ಮಾಡಿರೋನಿಂದನೂ
ಎಲ್ಲ ಅದನ್ನೆಲ್ಲ ಓಪನ್ ಮಾಡಿ ತೋರಿಸಿದ್ದಕ್ಕೆ ಇವತ್ತು ಲೇಡೀಸ್ಗಳಿಗೆ ಒಂದು ಅವಮಾನಗಳಾಗ್ತಾರೆ. ಪಾಪ ಆ ಯಂಗ್ಸ್ಗಳಿಗೆ ಎಷ್ಟು ಜನ ಇವಾಗ 2900 ಅಂತಾರೆ, ಇವರು ಹೇಳ್ತಾರೆ 2900 ಮಾಡಿದಾನೋ ಇಲ್ವೋ ಯಾರಿಗೆ ಗೊತ್ತಿದೆ, ನನಗೆ ಗೊತ್ತಾ ನಿನಗೆ ಗೊತ್ತಾ ಯಾರಿಗೂ ಗೊತ್ತಿಲ್ಲ. ಆದರೆ ಅವೆಲ್ಲ ಮಾಡ್ಕೊಂಡಿರೋದನ್ನ ಇವಾಗ ಆ ಯಂಗ್ಸ್ಗಳಿಗೆ ಹೊರಗಡೆ ಬಂದರೆ ಒಬ್ಬ ಅವ್ರು ಲೆಕ್ಕ ಎಲ್ಲ ಲೆಕ್ಕ ಹಾಕೊಂಡ್ರೆ ಒಬ್ಬ IPS ಆಫೀಸರ್ ಇದ್ದಾರೆ, ಒಬ್ಬ ಲೇಡೀಸ್ ಪೊಲೀಸ್ ಹುಡುಗ ಇದ್ದಾರೆ, ಅವಾಗ ಅವ ಅಂಥವ್ರು ಇರೋವಾಗ ಅವ್ರಿಗೆಲ್ಲ ಅವಮಾನ ಆಗಲ್ವಾ? ಅವರು ಸರ್ಕಾರಿ ಹುದ್ದೆಗಳಲ್ಲಿ ಇರುತ್ತೆ, ವೈಯಕ್ತಿಕ ವಿಚಾರಗಳು ಅವಮಾನ ಮಾಡೋ ಥರ ಮಾಡ್ಕೊಂಡಿದ್ದಾರೆ, ಅವರೇ ಮಾಡ್ಕೊಂಡಿದ್ದಾರೆ ಇವಾಗ, ಅವ್ರಾಗ ಅವ್ರು ತೋರಿಸ್ಕೊಂಡು ಅವರೇ ಮಾಡ್ಕೊಂಡಿದ್ದಾರೆ ಇವಾಗ. ಈಗ ಅವನು ಕೆಡಿಸ್ಬಾರ್ದಲ್ಲ, ಇವ್ರಿಗೂ ಕೆಡಿಸ್ಕೊಡೋಕ್ಕಲ್ಲ. ಇವಾಗ ಇವರು ಹೊರಗಡೆನೇ ಬರಬೇಕು, ಅವರು ಹೊರಗಡೆನೇ ಬರಬೇಕು ಅವನು. ಹಾಂ, ಈ ಕಡೆ ಅಪ್ಪ ಅಮ್ಮನಿಗೂ ಅವಮಾನ, ದೇವೇಗೌಡ್ರಿಗೂ ಅವಮಾನ, ಕುಮಾರಸ್ವಾಮಿಗೂ ಅವಮಾನ. ಪಾಪ ಕುಮಾರಸ್ವಾಮಿ ಮಾಡದಿದ್ರು ಕೂಡ ಅವಮಾನ. ಒಂಥರ ಹೆಂಗಾದ್ರೂ ದೊಡ್ಡಪ್ಪನ ಮಗ ಹೆಂಗೂ ಇವಾಗ ಒಳ್ಳೆ ವ್ಯಕ್ತಿ ಕುಮಾರಸ್ವಾಮಿ, ಒಳ್ಳೆ ವ್ಯಕ್ತಿ, ನಾವಿಲ್ಲ ಅಂತ ಹೇಳಕ್ ಹೋಗಲ್ಲ. ಅದು ಬಿಟ್ಟು ಇವರೆಲ್ಲ ಇಂಥವ್ ಕಚೇರಿಗಳು ಮಾಡ್ತಾರಂತ ಯಾರು ಗೊತ್ತಿರುತ್ತೆ? ಇವಾಗ ಅವ್ರ ಮನೇಲಿ ಮಾಡ್ತಾ ಮಕ್ಕಳು ಮಾಡೋ ತಪ್ಪುಗಳು ಯಾರು ಗೊತ್ತಿರುತ್ತೆ? ಇವಾಗ ನಿಖಿಲ್ ಕುಮಾರಸ್ವಾಮಿ ಮಾಡಿದಾರೆ ಅಂತ ಹೇಳಿದ್ರೆ ಅವ್ದು ಒಪ್ಕೊಂಬೋದಿತ್ತು. ನಿಖಿಲ್ ಕುಮಾರಸ್ವಾಮಿ ಯಾವುದೋ ಒಂದು ದಾರಿದಿಂದ ಅವ್ನು ಅವ್ನು ಪಾಡ್ಗ ಅವ್ನು ಇದ್ದಾನೆ ಇವಾಗ. ಇವಾಗ ಇವ್ರು ಪಾಡಿಗೋರಿದ್ದಾರೆ, ಇವ್ರು ಮಾಡ್ಕೊಂಡ್ರಂತ ತಪ್ಪುಗಳಿಗೆ ಹೊಣೆಗಾರ ಯಾರು? ಇವರೇ ಹೊಣೆಗಾರರು, ಬಿಟ್ಟಿರೋರೇ ಹೊಣೆಗಾರರು. ಮಾಡಲಿ, ಶಿಕ್ಷೆ ಕೊಡಲೇಬೇಕು. ಕಾನೂನು ನಿಮ್ಮ ಕಾನೂನು ಮಾತ್ರ ಕರೆಕ್ಟಾಗಿದ್ದರೆ ಕೊಟ್ಟೇ ಕೊಡಬೇಕು. ಹಾಂ, ಬೇಲ್ಗಿಲ್ ಕೊಟ್ಟು ಸುಮ್ಮನೆ ಕುಣಿಸ್ಕೊಬದ್ದು ಏನಾರು ಮಾಡಿ ಒಂದು ಕಾನೂನು ಬಂದು ಶಿಕ್ಷೆ ಕೊಟ್ಬಿಡಲಿ ಅವ್ರಿಗೆ. ಅವಾಗ ಸ್ವಲ್ಪ ಭಯಾನ ಬರ್ತದೆ ಬೇರೆಯವ್ರಿಗೆ, ಬೇರೆಯವ್ರು ಹಿಂಗೆ ಮಾಡಿದಾಗ ಏನಾರು ಒಂದು ಆಯ್ತಾರೆ ಮತ್ತೆ ಮುಂದೆ ಎನಿವನ್ ಯಾವ್ದಾನ ಮುಂದೆ ಹಾಗೆ ಚಾನ್ಸಸ್ಗಳು ಇರ್ತವೆ. ಯಾಕಂದ್ರೆ ನಮ್ಮ ಪೆನ್ ಡ್ರೈವ್ಗಳು ಅಂತ ಸುಮ್ಮನೆ ಬೇಡದಿರೋದೆಲ್ಲ ಹೇಳಿ 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 ಮಾಡ್ತಾನೆ ಇದ್ದಾರೆ, ಅವೆಲ್ಲ ನಿಲ್ಲಿಸ್ಕೊಂಡ್ಬಿಡು. ಇದರಲ್ಲಿ ಮಾಡ್ದಂದ್ರೆ ಇದ್ರಲ್ಲಿ ಶಿಕ್ಷೆ ಕೊಟ್ಟಾಗ ಮಾಮೂಲಿ ಹಾಗೆ ಆಗುತ್ತೆ. ಕಠಿಣವಾದ ಶಿಕ್ಷೆ ಆದರೆ ಇಂಥ ಪ್ರಸಂಗಗಳು ಮುಂದೆ ನಡೆಯಲ್ಲ, ನಡೆಯೋದೂ ಇಲ್ಲ, ಎರಡು ಕಡೆಗೂ ಆಪ್ಷನ್ ಸಿಗಲ್ಲ. ಹಾಂ, ಅವಾಗ ಏನಾಗುತ್ತೆ, ಭಯ ಬಿಡ್ತದೆ. ಹೌದಪ್ಪ, ಇವ್ರು ಮಾಡಿದ್ರೆ ನೆಕ್ಸ್ಟ್ ನಮಗೂ ನಾವು ಯಾವ್ದಾನ ಒಂದು ಸಿಕ್ಕಾಕೊಂಡ ಅಂದರೆ ನಮಗೂ ತಲೆ ಮೇಲೆ ಬರ್ತದೆ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ ಅದು. ಒಂದು ಕಾನೂನಲ್ಲಿ ಒಂದು ಗಟ್ಟಿ ಇದ್ದಿದ್ದೆ, ಈಗ ನೋಡಿ ಎಷ್ಟು ಜನ ಹೋಗಿದ್ದಾರೆ ಲೆಕ್ಕ ಹಾಕೊಂಡು. ದೇವರೇಗೌಡ ಹೋದ, ದೊಡ್ಡ ದೇವರೇಗೌಡ, ಆಮೇಲೆ ಅವನ ಜೊತೆ ಇದ್ದವನು ಪ್ರೀತಮ್ ಗೌಡ, ಮೂರು ನಾಲ್ಕು ಜನ ಅವರು ಹೋಗಿದ್ದಾರೆ. ಆಮೇಲೆ ಪ್ರೀತಮ್ ಗೌಡನು ಹೋಗ್ತಾನೆ ನೆಕ್ಸ್ಟು. ಹಾಂ, ಇನ್ನು ಆ ಮಂಜು, ನವೀನ್ ಗೌಡ, ಹ್ಞೂ, ಇಷ್ಟು ಜನ ನಿಯಮಗಳು ನೋಡಿ ಎಷ್ಟು ಲೆಕ್ಕ ಹಾಕೊಳ್ಳಿ. ಒಂದೇ ಬಳ್ಳಿ, ಅದ್ರ ಹಬ್ಬಿರೋದು ಎಷ್ಟು ಕಡೆ? ಅದೇ ಪ್ರಶ್ನೆ ಆಗಿತ್ತು ನಂದು. ವೈಯಕ್ತಿಕವಾಗಿ ಮಾಡೋ ತಪ್ಪುಗಳು ಅವರ ಅನುಯಾಯಿಗಳಿಗೆ, ಅವ್ರಿಗೆ, ಅವ್ರನ್ನ ಫಾಲೋ ಮಾಡೋರಿಗೆ ತುಂಬ ಎಫೆಕ್ಟ್ ಆಗ್ತಲೇ ಇರುತ್ತೆ. ಇವಾಗ ಅವ್ನು ಕಾರ್ತಿಕ್, ಅವ್ರ ಮನೆಗೆ ಊಟ ಮಾಡ್ದ, 15 ವರ್ಷ ಇದ್ದ, ಅವ್ನು ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ ಹೇಳ್ತಾನೆ. ನೀವು ಮನೆಗೆ ಊಟ ಮಾಡ್ಕೊಂಡು ಅವ್ರ ಮನೆಗೆ ಇದ್ದಾಗ ಅವಾಗ ನಿಮ್ಗೆ ಜ್ಞಾನ ಇರಲಿಲ್ವಾ? ಅವ್ರ ಮನೇಲಿ ಊಟ ಮಾಡಿದ್ರಿ, ತಿಂದ್ರಿ, ಎಲ್ಲ ಮಾಡಿದ್ರಿ, ಊಟ ಮಾಡ್ಕೊಂಡು ನೀವು ಚೆನ್ನಾಗಿದ್ದಾಗ ಅವ್ನು ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ ನಾನೆಲ್ಲ ತಗೊಂಡಾಗ ಅಂತ ಹೇಳ್ತಾರೆ. ಇವ್ನು ಮಾಡಿದಾನೆ ಇಲ್ಲ ಅಂತ ನಮ್ಗೆ ಗೊತ್ತಿರುತ್ತಾ? ಅದು ನಿಮ್ದು ವೈಯಕ್ತಿಕವಾಗಿರ್ತದೆ, ನೀವು ಮಾಡ್ಕೊಂಡಿರ್ತೀರ. ಹಾಂ, ಇವ್ರು ತಪ್ಪೇ, ಶಿಕ್ಷೆ ಆಗಲೇಬೇಕು, ಆಗಲೇಬೇಕು, ಶಿಕ್ಷೆ ಆಗದೆ ಇರಬಾರ್ದು. ಮುಂದೆ ತಪ್ಪನ್ನ ತಡಿಬೋದು, ಇನ್ನೊಬ್ರಿಗೆ ಯಾರಿಗಾನ ಒಳ್ಳೆ ಕೆಟ್ಟದಾದ್ರೂ ಒಳ್ಳೇದಾಗುತ್ತೆ. ಹಾಂ, ಯಾಕಂದ್ರೆ ಅವ್ರು ಮಾಡೋದ್ರ ಭಯ ಬೀಳ್ತಾರೆ, ಈಗ ಮಾಡಿರೋರು ಡಿಲೀಟ್ ಮಾಡಾಕ್ಬಿಡ್ತಾರೆ. ಹ್ಞೂ, ಹೌದು, ಇವ್ ತಾಮದ್ ಬೆಲ್ ಕುಣಿಸ್ಬಿಟ್ಟು ನಾನು ನೀವೆಲ್ ಬೆಲ್ ಕೊಟ್ಬಿಟ್ಟು ಅಂದರೆ ಪ್ರಯೋಜನ ಇಲ್ತಾರೆ. ಬೆಲ್ ಕೊಡಲೇಬಾರ್ದು, ತಪ್ಪನ್ನ ಶಿಕ್ಷೆ ಆಗಲೇಬೇಕು, ಪನಿಷ್ಮೆಂಟ್ ಕೊಡಿ, ಕುಣಿಸ್ಬೇಕು ಕೊಡಿ. ಇವಾಗ ಕೇಜ್ರಿವಾಲ್ ಕೊಟ್ಟಿಲ್ವಾ? ಈಗ ಜಸ್ಟ್ ಈ ಯಾವುದೇ ಇಲ್ಲ, ಕೇಜ್ರಿವಾಲ್ ಕೊಟ್ಟಿದ್ದಾರಲ್ಲ ಮಧ್ಯಂತರ, ಅಷ್ಟೇ 8ನೇ ತಾರೀಕು 2ನೇ ತಾರೀಕು ಲಾಸ್ಟು, ಆಮೇಲೆ ಮತ್ತೆ ಜೈಲ್ಗೆ ಹೋಗ್ಬೇಕು, ಆಮೇಲೆ ಸುಪ್ರೀಂ ಕೋರ್ಟ್ ಅವ್ರು ಕೊಡೋದು, ಅಲ್ಲಿವ್ರು ಕಾಯಂಗಿಲ್ಲ ನೀನು, 2ನೇ ತಾರೀಕು ಲಾಸ್ಟು. ಹಾಂ, ಇವಾಗ ಅವ್ನು ತಪ್ಪು ಮಾಡಿದ್ದಾನೆ, ಅದಕ್ಕೆ ಕೊಟ್ಟಿದ್ದಾರೆ. ಸುಮ್ಮನೆ ಜಾಮೀನು ಕೊಡೋಕ್ಕಾಗತ್ತಾ? ಜಾಮೀನು ಕೊಟ್ಟಿರಲಿಲ್ಲ ಅದನ್ನು. ಆದರೂ ಏನಂದರೆ ಇವಾಗ ಅವರು ಪಕ್ಷದವ್ರು ಕೇಳ್ಕೊತಾ ಇರೋದಕ್ಕೆ ಜಾಮೀನು ಕೊಟ್ಟಿರೋದು, ಯಾಕಂದ್ರೆ ಎಲೆಕ್ಷನ್ ಇದೆ ಮಾತಾಡಿ ಅಂತ ಅಷ್ಟೇ. ಅದಾದಮೇಲೆ ಮತ್ತೆ ಜೈಲ್ಗೆ ಹೋಗಲೇಬೇಕು, ಮತ್ತೆ ನೀವು ರಿಯಲ್ ಜಾಮೀನು ತಗೊಳ್ಳೇ ಬರಬೇಕು. ಅಲ್ಲಿವ್ರು ಕ್ರೇಜಿವಾಲ್ಗೂ ಇದಕ್ಕೂ ಏನು ಸಂಬಂಧ ಅಲ್ಲ ಹೇಳೋದು, ನಾನು ಸುಮ್ಮನೆ ಹೇಳ್ತಾ ಇರೋದು. ಸಪೋಸ್ ಒಂದು ವ್ಯಕ್ತಿ ಆದರೆ ಅವನಿಗೂ ಜೈಲು ಬಂದು ಹಗರಣ ಐತೆ, ತೊಗೊಂಡು ಕುಣಿಸಿದಾರಲ್ಲ, ಯಾಕೆ ಇವ್ನಿಗೆ ಯಾಕೆ ಕುಣಿಸ್ಬಾರ್ದು? ಅವನೇನು ಹೇಳ್ದಂಗೆ ಬರೀ ಲಿಕ್ಕರ್ ಹಗರಣದಲ್ಲಿ ಕುಣಿಸಿರುವಾಗ, ಇವನು ಇಂಥ ಹಗರಣದಲ್ಲಿ ಕುಣಿಸಿದ್ರೆ ಇನ್ಯಾವ ಹಗರಣದಲ್ಲಿ ಕುಣಿಸ್ಬೇಕು? ಇವರಿಗೆಲ್ಲ ದೇಶದ ಪ್ರಥಮ ವ್ಯಕ್ತಿಯಿಂದ ಹಿಡಿದು ನನ್ನಂಥ ವ್ಯಕ್ತಿಗಳಿಗೂ ಕಾನೂನು ಒಂದೇ, ಶಿಕ್ಷೆ ಕೊಟ್ಟರೇನೆ ಮುಂದೆ ನಡೆಯುವಂಥ ತಪ್ಪುಗಳನ್ನ ತಡಿಬೋದು. ಇಲ್ಲಾಂದ್ರೆ ಆಗೋದಿಲ್ಲ, ಇಲ್ಲಾಂದ್ರೆ ಆಗೋದಿಲ್ಲ, ಕೊಡಲೇಬೇಕು. ಹಾಂ, ರೇವಣ್ಣಗೂ ಕೊಡಬೇಕು, ರೇವಣ್ಣಗೂ ಬಿಡಬಾರ್ದು. ಇನ್ನೊಂದು 6 ತಿಂಗಳು ಒಂಗ್ಲಿಂಗ್ ಕುಣಿಸ್ಬೇಕು, ಆಮೇಲೆ ಬೇಲ್ ಕೊಡಲಿ ಬೇಕಾದ್ರೆ.